ಬಹಳ ಸಂತೋಷ ಆಗ್ತಾ ಇದೆ ಸರ್ ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಕೆಪಿ ಸೆಕ್ರೆಟರಿ ಕಾರ್ಯದರ್ಶಿ ಆಗಿದ್ದೀನಿ ನಮ್ಮ ದಿನೇಶ್ ಗುಂಡ್ರಾವ್ ಸಾಹೇಬರು ಯಂಗ್ ಡೈನಾಮಿಕ್ ಲೀಡರ್ ಅವರಿಗೆ ಇವತ್ತು ಎಐಸಿಸಿ ಇಂದ ಶ್ರೀಮತಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಿನಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರನ್ನ ಉಸ್ತುವಾರಿಯಾಗಿ ತಮಿಳುನಾಡು ಪಾಂಡಿಚೇರಿ ಮತ್ತು ಗೋವಾ ಮತ್ತು ಪರ್ಮನೆಂಟ್ ಸಿಡಬ್ಲ್ಯೂಸಿ ಮೆಂಬರ್ ಆಗಿ ಮಾಡಿರೋದ್ರಿಂದ ನಮ್ಮ ರಾಷ್ಟ್ರಕ್ಕೆ ಒಬ್ಬ ಯುವಕ ನಾಯಕನ ಇವತ್ತು ಅವರು ಉತ್ಪತ್ತಿ ಮಾಡಿದ್ದಾರೆ ಅವರ ಲೀಡರ್ಶಿಪ್ ಮೇಲೆ ಇವತ್ತು ಪಾಂಡಿಚೇರಿ ತಮಿಳುನಾಡು ಗೋವಾ ಅಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಅಲೈನ್ಸ್ ನಲ್ಲಿ ಯಾವ ಪಕ್ಷ ಇದ್ರೂ ಆಡಳಿತ ಬರತಕ್ಕಂತ ವ್ಯವಸ್ಥೆಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ಒಳ್ಳೆ ಜನಪ್ರಿಯ ನಾಯಕರು ಅವರಿಗೆ ಈ ತರ ಸ್ಥಾನಮಾನ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಬಲವಂತ ಪಕ್ಷವಾಗಿ ಮುಂದಕ್ಕೆ ರಾಷ್ಟ್ರದಲ್ಲಿ ಬೆಳೆಯುತ್ತವೆ ರಾಷ್ಟ್ರದಲ್ಲಿ ಒಬ್ಬ ಯುವಕರನ್ನ ಈ ತರ ಮಾಡಿರೋದ್ರ ಮಾದರಿಯಾಗಿ ನಮ್ಮ ಯುವಕರು ಏನು ನಮ್ಮ ರಾಷ್ಟ್ರದಲ್ಲಿ ಇದ್ದಾರೆ ಅವರೆಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಕೈಯನ್ನು ಬಲಪಡಿಸೋ ತರ ಇಡೀ ರಾಷ್ಟ್ರದಲ್ಲಿ ಇರತಕ್ಕಂತ ಯುವಕರು ಕಾರ್ಮಿಕರು ನಮ್ಮ ರೈತರು ಎಸ್ಸಿ ಎಸ್ಟಿ ಜನಾಂಗದವರು ಎಲ್ಲರೂ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರ ಅವರ ಜೊತೆಯಲ್ಲಿ ಇದ್ದಾರೆ ನಮ್ಮ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಆಡಳಿತ ಬರತಕ್ಕಂತ ಒಂದು ವ್ಯವಸ್ಥೆಯನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ ಅನ್ನೋದು ನಮ್ಮ ಕಾರ್ಯಕರ್ತರಿಗೆ ನಮ್ಮೆಲ್ಲರಿಗೆ ಬಹಳ ಕರ್ನಾಟಕ ಎಸ್ಪೆಷಲಿ ಕರ್ನಾಟಕ ಜನತೆಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ಮುಂದಕ್ಕೆ ಒಳ್ಳೆ ಜನಗಳು ಮತವನ್ನು ನೀಡಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ದಿನೇಶ್ ಗುಂಡೂರಾವ್ ಅವರ ಅಧ್ಯಕ್ಷತೆಯಲ್ಲಿ ಆಡಳಿತಕ್ಕೆ ಬರುತ್ತೆ ಅನ್ನೋದು ಸತ್ಯವಾಗಿದೆ ಥ್ಯಾಂಕ್ ಯು